ನಮ್ಮಲ್ಲಿ ತುಂಬ ಜನ, ಅದು ಹುಡುಗ ಆಗಿರಲಿ ಇಲ್ಲ ಹುಡುಗಿನೇ ಆಗಿರಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ ಇಲ್ಲ ಕೆಲಸ ಮಾಡೋ ಆಫೀಸಲ್ಲಿ ಯಾರೋ ಒಬ್ಬರನ್ನ ಇಷ್ಟಪಡ್ತಾರೆ. ಆದರೆ ಅವರಿಗೆ ಧೈರ್ಯ ಸಾಕಾಗದೇ ಇರೋದ್ರಿಂದ, ಇಲ್ಲ ಹೇಳಿದ್ರೆ ನೋ ಅಂತಾರೇನೋ ಅನ್ನೋ ಭಯದಿಂದನೋ, ನಮ್ಮ ಮನಸ್ಸಲ್ಲಿರೋ ಮಾತನ್ನು ಅವರಿಗೆ ಹೇಳೋಕ್ಕೋಗಲ್ಲ. ಆದರೆ ಒಂದು ಸ್ವಲ್ಪ ದಿನಗಳಾದಮೇಲೆ ಇಲ್ಲ ಕೆಲವು ವರ್ಷಗಳ ನಂತರ ನೀವು ಮತ್ತೆ ಆ ವ್ಯಕ್ತಿನ ಮೀಟ್ ಆದಮೇಲೆ ಗೊತ್ತಾಗುತ್ತೆ ಅವರಿಗೂ ನೀವಂದರೆ ಇಷ್ಟ ಇತ್ತು ಅಂತ. ಆದರೆ ಅಷ್ಟೊತ್ತಿಗೆ ಅವಕಾಶ ಕೈಜಾರು ಹೋಗಿರುತ್ತೆ. ಆವಾಗ ನಿಮಗನ್ಸುತ್ತೆ, ಛೇ ಅವತ್ತೇ ಧೈರ್ಯ ಮಾಡಿ ಹೇಳಿದರೆ ಚೆನ್ನಾಗಿರೋದಲ್ವಾ ಅಂತ. ಇಲ್ಲಿ ವಿಷಯ ಏನು ಅಂದರೆ, ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರು ಆ ವಿಷಯ ನಮಗೆ ಅರ್ಥ ಆಗೋ ಥರ ಕೆಲವೊಂದು ಹಿಂಟ್ಸ್ ಕೊಡ್ತಾರೆ. ಆ ಹಿಂಟ್ಸ್ ಅವರು ಬೇಕು ಅಂತಲೇ ಕೊಡ್ಬೋದು, ಇಲ್ಲ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಕೆಲವಷ್ಟು ಹಿಂಟ್ಸ್ ಕಾಣಿಸ್ತವೆ. ಅದರ ಮೇಲೆ ಅವರು ಇಷ್ಟಪಡ್ತಿದ್ದಾರೆ ಅನ್ನೋ ವಿಷಯನ ತುಂಬ ಈಸಿಯಾಗಿ ತಿಳ್ಕೊಬೋದು. ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ. ಅದೇನಂದರೆ, ಯಾವಾಗ ನಾವು ತುಂಬ ಇಷ್ಟಪಡೋ ವ್ಯಕ್ತಿ ಮುಂದೆ ಹೋಗ್ತೀವೋ ಆವಾಗ ಅವ್ರ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ನರ್ವಸ್ ಆಗಿಬಿಡ್ತೀವಿ. ಇನ್ನೂ ಕೆಲವೊಂದು ಸಲ ಅವರು ನಮ್ಮ ಮುಂದೆ ಇದ್ದಾಗ ನಮ್ಮ ಬಿಹೇವಿಯರ್ ಕಂಪ್ಲೀಟಾಗಿ ಬದಲಾಗ್ಬಿಟ್ಟಿರುತ್ತೆ. ಹಾಗಿದ್ರೆ ಈ ವಿಡಿಯೋಲಿ ನಾವು ಸೈಕಾಲಜಿ ಪ್ರಕಾರ ಅವರು ನಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅನ್ನೋ ವಿಷಯನ ಹೇಗೆ ಐಡೆಂಟಿಫೈ ಮಾಡೋದು, ನಮ್ಮನ್ನು ಇಷ್ಟಪಡೋರು ನಮಗೆ ಕೊಡೋ 7 ಸೈನ್ಸ್ ಬಗ್ಗೆ ಡೀಟೇಲಾಗಿ ಹೇಳೋಕೆ ಹೊರಟಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಸ್ಪೆಷಲಿ ಯೂತ್ಸ್ಗೆ. ಯಾಕಂದರೆ ಈ 7 ಹಿಂಟ್ಸ್ನ ಯೂಸ್ ಮಾಡಿಕೊಂಡು ಒಬ್ಬ ಹುಡುಗ ಇಲ್ಲ ಒಬ್ಬ ಹುಡುಗಿ ನಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅನ್ನೋ ವಿಷಯನ ಕ್ಲಿಯರಾಗಿ ತಿಳ್ಕೊಬೋದು. ಹಿಂಟ್ ನಂಬರ್ 1, ಪ್ರಾಕ್ಸಿಮಿಟಿ. ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಿದ್ದಾರೋ ಅವರು ಫಿಸಿಕಲಿ ನಿಮ್ಮ ಹತ್ರನೇ ಇರೋದಕ್ಕೆ ಇಷ್ಟಪಡ್ತಾರೆ. ಸೈಕಾಲಜಿ ಎಕ್ಸ್ಪರ್ಟ್ಸ್ ಪ್ರಕಾರ ಅಟ್ರ್ಯಾಕ್ಷನ್ಗೆ ಒಂದು ಪವರ್ಫುಲ್ ಸೈನ್ ಈ ಪ್ರಾಕ್ಸಿಮಿಟಿ, ಅಂದರೆ ಫಿಸಿಕಲ್ ಕ್ಲೋಸ್ನೆಸ್. ನಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರೋ ಅವರು ಆದಷ್ಟು ನಮಗೆ ಹತ್ತಿರ ಇರೋದಕ್ಕೆ ಇಷ್ಟಪಡ್ತಾರೆ. ಮಾತಾಡಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ, ಇಲ್ಲ ಬೇರೆ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಿರ್ಬೇಕಾದ್ರೆ ಕೂಡ ನಮಗೆ ಕ್ಲೋಸ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ಟಾಗಿ ನಮಗೆ ಇಷ್ಟ ಆಗದೇ ಇರೋರ ಜೊತೆ ಇರ್ತೀವಿ ಅಂದ್ಕೊಳ್ಳಿ, ನಮಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಯಾವಾಗಲೂ ದೂರನೇ ಇರೋದಕ್ಕೆ ಟ್ರೈ ಮಾಡ್ತೀವಿ. ಅವರೇನಾದರೂ ನಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡಿದ್ರೆ ನಾವೇ ದೂರ ಹೋಗ್ಬಿಡ್ತೀವಿ. ಹಿಂಟ್ ನಂಬರ್ 2, ಫೈಂಡಿಂಗ್ ಟಾಪಿಕ್ಸ್ ಟು ಟಾಕ್. ನಿಮ್ಮಲ್ಲಿ ತುಂಬ ಜನ ಈ ವಿಷಯನ ಅಬ್ಸರ್ವ್ ಮಾಡೇ ಇರ್ತೀರಾ. ನೀವು ನಿಮಗೆ ತುಂಬ ಇಷ್ಟ ಆಗಿರೋ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆ ಟಾಪಿಕ್ನ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ, ಹಾಗೆ ಕಂಟಿನ್ಯೂಸ್ಲಿ ಅವ್ರ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಿಮಗೆ ಮಾತಾಡೋಕ್ಕೆ ಯಾವ ಟಾಪಿಕ್ ಇಲ್ಲದೆ ಇದ್ದರೂ ಯಾವುದೋ ಒಂದು ಟಾಪಿಕ್ನ ಕ್ರಿಯೇಟ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೇಮ್ ಹೀಗೇ ನಮ್ಮನ್ನು ಇಷ್ಟಪಡೋರು ಕೂಡ ನಮ್ಮ ಹತ್ರ ಮಾಡ್ತಾರೆ. ನಾನ್ ವರ್ಬಲ್ ಬಿಹೇವಿಯರ್ ಸೈನ್ಸ್ ಪ್ರಕಾರ ಯಾರು ನಮ್ಮನ್ನು ಇಷ್ಟಪಡ್ತಿರ್ತಾರೋ ನಮ್ಮ ಜೊತೆ ಹೇಗಾದರೂ ಮಾತಾಡಬೇಕು ಅಂತ ಟಾಪಿಕ್ಸ್ನ ಹುಡುಕ್ತಾ ಇರ್ತಾರೆ. ಒಂದು ವೇಳೆ ನಮ್ಮ ಜೊತೆ ಮಾತಾಡೋಕ್ಕೆ ಯಾವ ಟಾಪಿಕ್ಕು ಸಿಗಲಿಲ್ಲ ಅಂದರೆ ಅವರು ನಿಮಗೆ ಕ್ವೆಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವರು ನಿಮ್ಮ ಮೈಂಡ್ ಸೆಟ್ ಹೇಗಿದೆ, ನೀವು ಎಂಥವರು ಅನ್ನೋ ವಿಷಯನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅನ್ನೋ ವಿಷಯನ ನೀವು ತಿಳ್ಕೊಬೇಕು ಅಂತಿದ್ರೆ ಒಂದು ಕೆಲಸ ಮಾಡಿ, ನೀವು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದೇ ಸಲಕ್ಕೆ ನಿಮ್ಮ ಮಾತನ್ನು ನಿಲ್ಲಿಸ್ಬಿಡಿ. ಆಗ ಅವರು ನಿಮ್ಮ ಜೊತೆ ಮಾತು ಕಂಟಿನ್ಯೂ ಮಾಡೋದಕ್ಕೆ ಯಾವುದೋ ಒಂದು ಟಾಪಿಕ್ನ ಹುಡುಕ್ತಾ ಇರ್ತಾರೆ. ಹಾಗೇನಾದರೂ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರಿಗೆ ನೀವಂದರೆ ಇಷ್ಟ ಅಂತಲೇ. ಹಿಂಟ್ ನಂಬರ್ 3, ದ ಡುಷನ್ ಸ್ಮೈಲ್. ಸೈಕಾಲಜಿ ಪ್ರಕಾರ ನಮ್ಮನ್ನು ಇಷ್ಟಪಡೋರು ನಿಮಗೆ ಕಂಟಿನ್ಯೂಸ್ಲಿ ಐ ಕಾಂಟ್ಯಾಕ್ಟ್ ಮಾಡಿ ಒಂದು ನ್ಯಾಚುರಲ್ ಸ್ಮೈಲ್ ಕೊಡ್ತಾರೆ. ಕೇವಲ ಸ್ಮೈಲ್ ಕೊಡೋದು ಮಾತ್ರ ಅಲ್ಲ, ಆ ಸ್ಮೈಲ್ನ ಅವ್ರ ಫೇಸಲ್ಲಿ ತುಂಬ ಹೊತ್ತು ಮೇಂಟೈನ್ ಮಾಡ್ತಾರೆ. ಸಾಧಾರಣವಾಗಿ ಸ್ಮೈಲ್ಸಲ್ಲಿ ವೆರೈಟೀಸ್ ಆಫ್ ಸ್ಮೈಲ್ಸ್ ಇರ್ತವೆ. ಯಾರಾದರೂ ಹೊಸಬ್ರು ಸಿಕ್ಕಾಗ ಜಸ್ಟ್ ಫಾರ್ಮಾಲಿಟೀಸ್ಗೋಸ್ಕರ ಹಾಗೆ ಒಂದು ಸ್ಮೈಲ್ ಕೊಡ್ತಾರೆ. ಗೊತ್ತಿರೋರು ಸಿಕ್ಕಿದಾಗಲೂ ಕೂಡ ಹಾಗೆ ಒಂದು ಜಸ್ಟ್ ಸ್ಮೈಲ್ ಕೊಡ್ತೀವಿ. ಆದರೆ ನಿಮ್ಮನ್ನು ಇಷ್ಟಪಡೋರು ಕೊಡೋ ಸ್ಮೈಲ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಆ ಸ್ಮೈಲ್ ನೋಡಿದ ತಕ್ಷಣವೇ ನೀವು ಕೂಡ ಹ್ಯಾಪಿ ಫೀಲ್ ಆಗ್ತೀರಾ. ಇಂಥ ಸ್ಮೈಲ್ನೇ ಡುಷನ್ ಸ್ಮೈಲ್ ಅಂತಾರೆ. ಈ ಸ್ಮೈಲ್ ಎಲ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ನಿಮ್ಮಲ್ಲಿ ತುಂಬ ಜನಕ್ಕೆ ಆಗಲೇ ಗೊತ್ತೇ ಇರುತ್ತೆ. ಇದನ್ನು ನೀವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು ಅಂದರೆ, ನಿಮ್ಮನ್ನು ಇಷ್ಟಪಡೋರು ಬಲವಂತವಾಗಿ ಆರ್ಟಿಫಿಷಿಯಲ್ಲಾಗಿ ಅಲ್ಲದೆ ನಿಮ್ಮನ್ನು ನೋಡಿ ನ್ಯಾಚುರಲ್ ಸ್ಮೈಲ್ ಕೊಡ್ತಾರೆ. ಅದನ್ನು ನೋಡಿದ ತಕ್ಷಣವೇ ಅದು ನ್ಯಾಚುರಲ್ ಸ್ಮೈಲ್ ಅನ್ನೋ ಫೀಲಿಂಗ್ ನಿಮ್ಮಲ್ಲೇ ಬರುತ್ತೆ. ಹಿಂಟ್ ನಂಬರ್ 4, ದೇ ಫೀಲ್ ನರ್ವಸ್ ಅರೌಂಡ್ ಯು.
ಸೈಕಾಲಜಿ ಪ್ರಕಾರ ನರ್ವಸ್ನೆಸ್ಗೂ ಮತ್ತು ಅಟ್ರಾಕ್ಷನ್ ಮಧ್ಯೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ. ಇದರಿಂದನೇ ನಾವು ತುಂಬ ಇಷ್ಟಪಡೋ ವ್ಯಕ್ತಿ ಹತ್ರ ಹೋದಾಗ ನಮಗೆ ಗೊತ್ತಾಗ್ದೇ ನರ್ವಸ್ ಫೀಲ್ ಆಗ್ತಿರ್ತೀವಿ, ಕಾರಣನೇ ಇಲ್ಲದೆ ನಾಚಿಕೆ ಪಡ್ತಿರ್ತೀವಿ, ಹುಡುಗಿರಂತೂ ಬ್ಲಷ್ ಆಗಿಬಿಡ್ತಾರೆ. ಸೈನ್ಸ್ ಪ್ರಕಾರ ಈ ಥರ ಯಾಕಾಗುತ್ತೆ ಅಂದರೆ, ನಾವು ನಮಗೆ ಇಷ್ಟಪಡೋರ ಹತ್ರ ಹೋಗ್ತಿರ್ಬೇಕಾದ್ರೆ ಒಂದು ಗೊತ್ತಿಲ್ಲದೆ ಇರೋ ಎಮೋಷನ್ಗೆ ಗುರಿ ಆಗಿಬಿಡ್ತೀವಿ. ಅದರಿಂದ ನಮ್ಮ ಬಾಡಿಲಿ ಆಡ್ರಿನಲಿನ್ ಹೆಚ್ಚು ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ, ಅದರಿಂದ ನಮ್ಮ ಬಾಡಿಲಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಇದೇ ಕಾರಣಕ್ಕೆ ನಾವು ನಾಚಿಕೆ ಪಡ್ಕೊಳ್ಳೋದು, ಬ್ಲಷ್ ಆಗೋದು, ನರ್ವಸ್ ಆಗೋದು. ನೆನ್ಪಿಟ್ಕೊಳ್ಳಿ, ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ನರ್ವಸ್ ಆಗ್ತಿದ್ರು, ಬ್ಲಷ್ ಆಗ್ತಿದ್ರು, ಓವರಾಲ್ ಆಗಿ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತಲೇ ಅರ್ಥ. ಇದನ್ನು ನಿಮ್ಮಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ, ಅದರಲ್ಲೂ ಹುಡುಗರು. ಹುಡುಗರು ಸಾಧಾರಣವಾಗಿ ಸ್ಟ್ರಾಂಗ್ ಆಗಿ ಡೇರ್ ಆಗಿರ್ತಾರೆ. ಇವರು ಬೇರೆ ಹುಡುಗಿರ ಹತ್ರನೂ ಕೂಡ ಹೀಗೆ ಇರ್ತಾರೆ. ಆದರೆ ಯಾವಾಗ ಇವರಿಗೆ ತುಂಬ ಇಷ್ಟ ಆಗಿರೋ ಹುಡುಗಿ ಎದುರುಗಡೆ ಸಿಗ್ತಾರೋ, ಹುಲಿ ಥರ ಇರೋರು ಇಲಿ ಥರ ಆಗಿಬಿಡ್ತಾರೆ. ಒಬ್ಬ ಹುಡುಗ ಅವನು ಇಷ್ಟಪಡೋ ಹುಡುಗಿ ಮುಂದೆ ಪ್ರಾಪರಾಗಿ ಮಾತಾಡೋಕ್ಕಾಗಲ್ಲ, ಏನಾದರೂ ಹೇಳಬೇಕು ಅಂದ್ಕೊಂಡ್ರು ಮಾತು ತಡವರಿಸುತ್ತೆ, ಸುಮ್ಮನೆ ನಾಚ್ಕೋತಾರೆ. ಹುಡುಗಿರು ಕೂಡ ಅವರು ಇಷ್ಟಪಡೋ ಹುಡುಗನ ಮುಂದೆ ಆಲ್ಮೋಸ್ಟ್ ಹೀಗೆ ಬಿಹೇವ್ ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಇಂಥ ಸಿಚುಯೇಷನ್ನ ಫೇಸ್ ಮಾಡಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ, ಪ್ರತಿಯೊಬ್ಬರು ಕಮೆಂಟ್ಸ್ನೂ ನೋಡ್ತೀನಿ. ಹಿಂಟ್ ನಂಬರ್ 5, ದೇ ಆರ್ ಕ್ಯೂರಿಯಸ್ ಅಬೌಟ್ ಯು. ನಾವು ಡೈಲಿ 100 ಜನನ ನೋಡ್ತಾ ಇರ್ತೀವಿ, ಅದರಲ್ಲಿ ಸ್ವಲ್ಪ ಜನದ ಹತ್ರ ಮಾತಾಡ್ತೀವಿ ಕೂಡ, ಆದರೆ ಎಲ್ಲರೂ ನಮ್ಮ ಮೇಲೆ ಅಂಥ ಇಂಟ್ರೆಸ್ಟ್ ತೋರಿಸಲ್ಲ. ಸ್ವಲ್ಪ ಜನಕ್ಕೆ ನಮ್ಮ ಮಾತುಗಳೇ ನೆನಪಿರಲ್ಲ, ಇನ್ನೂ ಸ್ವಲ್ಪ ಜನಕ್ಕೆ ನಾವೇ ನೆನಪಿರಲ್ಲ. ಆದರೆ ಯಾರು ನಿಮ್ಮನ್ನು ಇಷ್ಟಪಡ್ತಾರೋ ಅವರು ನಿಮ್ಮ ಬಗ್ಗೆ ತುಂಬ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನಮ್ಮ ಬ್ರೈನ್ ಯಾರನ್ನು ಇಷ್ಟಪಡುತ್ತೋ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಅವರು ನಿಮಗೆ ಸ್ವಲ್ಪ ಜಾಸ್ತಿನೇ ಕ್ವೆಶನ್ಸ್ ಕೇಳ್ತಿರ್ತಾರೆ. ನಿಮ್ಮನ್ನು ಇಷ್ಟಪಡೋರು ಕೇವಲ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಜೊತೆ ಇರೋ ನಿಮ್ಮ ಫ್ರೆಂಡ್ಸ್ನ ಕೂಡ ನಿಮ್ಮ ಬಗ್ಗೆ ಕೇಳಿ ಇನ್ಫಾರ್ಮೇಷನ್ ತಗೋತಾರೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾರೋ ಒಬ್ಬ ವ್ಯಕ್ತಿ ಎಲ್ರಿಗಿಂತ ನಿಮ್ಮ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂದರೆ, ನಿಮಗೆ ಜಾಸ್ತಿ ಕ್ವೆಶನ್ ಕೇಳ್ತಿದ್ರೆ ಅವರಿಗೆ ನೀವಂದರೆ ಇಷ್ಟ ಅಂತಲೇ ಅರ್ಥ. ಹಿಂಟ್ ನಂಬರ್ 6, ದೇ ಕಾಂಪ್ಲಿಮೆಂಟ್ ಯು ಮೋರ್. ಕಾಮನ್ಲಿ ಫ್ರೆಂಡ್ಸ್ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಿರ್ತಾರೆ, ಯಾರಾದರೂ ಲೋ ಫೀಲ್ ಆಗ್ತಿದ್ರೆ ಅವರನ್ನು ಎನ್ಕರೇಜ್ ಮಾಡ್ತಿರ್ತಾರೆ. ಆದರೆ ನಮ್ಮನ್ನು ಇಷ್ಟಪಡೋರು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀನು ತುಂಬ ಚೆನ್ನಾಗಿ ಮಾತಾಡಿದೆ, ನೀನು ಮಾತಾಡಿದ ಟಾಪಿಕ್ ತುಂಬ ಚೆನ್ನಾಗಿತ್ತು, ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ, ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಸೂಪರ್ ಆಗಿರುತ್ತೆ, ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ. ಈ ಥರ ಕಾಂಪ್ಲಿಮೆಂಟ್ಸ್ ನಿಮಗೇನಾದರೂ ಕೊಡ್ತಿದ್ದಾರೆ ಅಂದರೆ ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತಲೇ ಅರ್ಥ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಇದನ್ನು ತುಂಬ ಮಾಡ್ತಿರ್ತಾರೆ. ಒಬ್ಬ ಹುಡುಗ ಒಂದು ಹುಡುಗಿನ ಇಷ್ಟಪಡ್ತಿದ್ರೆ ಆ ಹುಡುಗಿ ಆ ದಿನ ಎಂಥ ಕೆಟ್ಟ ಡ್ರೆಸ್ ಹಾಕೊಂಬಂದಿದ್ರು, ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ, ಅವಳ ಹೇರ್ ಸ್ಟೈಲ್ ಎಷ್ಟೇ ಕೆಟ್ಟದಾಗಿದ್ದರೂ ನಿನ್ನ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಆ ಹುಡುಗಿಗೂ ಕೂಡ ಇವನ ಮೇಲೆ ಇಂಟ್ರೆಸ್ಟ್ ಇದ್ದರೆ ಒಂದು ಚಿಕ್ಕ ಸ್ಮೈಲ್ ಕೊಡೋದು ಇಲ್ಲ ಬ್ಲಷ್ ಆಗೋದು ಮಾಡ್ತಾಳೆ. ಅದೇ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಾತ್ರ ಒಂದು ಸೀರಿಯಸ್ ಲುಕ್ ಕೊಡ್ತಾಳೆ, ಇಲ್ಲ ಸೀರಿಯಸ್ ವಾರ್ನಿಂಗ್ ಕೂಡ ಕೊಡ್ಬೋದು. ಇಲ್ಲಿ ನಾನು ಓವರಾಲ್ ಆಗಿ ಹೇಳ್ತಿರೋದೇನೆಂದರೆ, ನಿಮ್ಮನ್ನು ಇಷ್ಟಪಡ್ತಿರೋರು ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ನಿಮಗೆ ಕಂಫರ್ಟ್ ಫೀಲ್ ಆಗೋ ಥರ ಮಾಡ್ತಾರೆ. ಆ್ಯಂಡ್ ನೀವು ಯಾವಾಗಲೂ ಹ್ಯಾಪಿಯಾಗಿರೋದನ್ನು ನೋಡಬೇಕು ಅನ್ಕೋತಿರ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರೋ ವಿಷಯದಲ್ಲಿ ಆ ವ್ಯಕ್ತಿ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಅಂದರೆ ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತಲೇ ಅರ್ಥ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹಿಂಟ್ ನಂಬರ್ 7, ದೇ ಆಲ್ವೇಸ್ ಫೈಂಡ್ ಟೈಮ್ ಫಾರ್ ಯು. ನಾವು ಒಬ್ಬ ವ್ಯಕ್ತಿನ ತುಂಬ ಇಷ್ಟಪಡಬೇಕಾದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತೀವಿ. ಎಂಥ ಇಂಪಾರ್ಟೆಂಟ್ ವರ್ಕ್ ಆಗಿದ್ರೂ ಸರಿ ಅದನ್ನು ಬಿಟ್ಟಾದರೂ ಬಂದುಬಿಡ್ತೀವಿ. ಅದೇ ಥರ ನಮ್ಮನ್ನು ಇಷ್ಟಪಡೋರು ಕೂಡ ನಮಗೋಸ್ಕರ ಅದನ್ನೇ ಮಾಡ್ತಾರೆ. ಅವರು ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ಟೈಮ್ನ ಫ್ರೀ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ನೀವು ಒಬ್ಬ ವ್ಯಕ್ತಿನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ರಿ, ಆದರೆ ಯಾವುದೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದು ಮೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ರೆ ಅವರು ತಕ್ಷಣ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಇನ್ನೊಂದು ಮೀಟಿಂಗ್ನ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ನೀವು ಯಾವಾಗ ಮಾತಾಡಬೇಕು ಅಂದ್ಕೊಂಡ್ರು ನಿಮಗೋಸ್ಕರ ಅವೈಲಬಲ್ ಆಗಿರ್ತಾರೆ. ಆ್ಯಂಡ್ ಎಷ್ಟೇ ಬ್ಯುಸಿ ಆಗಿದ್ದರೂ ಸರಿ ಆ ವ್ಯಕ್ತಿ ಆ ಥರ ಮಾಡೋದು ಯಾಕೆ ಅಂದರೆ ಅವರು ನಿಮ್ಮನ್ನು ಇಷ್ಟಪಡೋದ್ರಿಂದಾನೆ.
ಅದಕ್ಕೆ ಅವರು ನಿಮ್ಮ ಜೊತೆ ಇರೋದಕ್ಕೆ, ನಿಮ್ಮನ್ನು ಮೀಟ್ ಮಾಡೋದಕ್ಕೆ, ಇಂಪಾರ್ಟೆಂಟ್ ವರ್ಕ್ನ ಕೂಡ ಬಿಟ್ಟು ಬರೋದಕ್ಕೆ ರೆಡಿಯಾಗಿರ್ತಾರೆ. ಇಲ್ಲಿವರೆಗೂ ನಾನು ಹೇಳಿರೋ ಈ 7 ಸೈನ್ಸ್ ನಿಮ್ಮ ವ್ಯಕ್ತಿಯಲ್ಲಿ ಕಾಣಿಸಿದ್ರೆ ನಾನು 100% ಗ್ಯಾರಂಟಿ ಹೇಳ್ತಿದ್ದೀನಿ, ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತಲೇ ಅರ್ಥ. ಆ ಇಷ್ಟ ಅನ್ನೋದು ಹುಡುಗ ಹುಡುಗಿ ಮಧ್ಯೆ ಇರೋ ಲವ್ ಆಗಿರ್ಬೋದು, ಇಲ್ಲ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ಆಗಿರ್ಬೋದು, ಇನ್ನೂ ಬೇರೆ ಯಾವುದಾದ್ರೂ ಒಂದು ಟೈಪ್ ರಿಲೇಶನ್ಶಿಪ್ ಆಗಿರ್ಬೋದು, ಆದರೆ ಅವರಿಗೆ ನೀವಂದರೆ ಇಷ್ಟ ಅಂತಲೇ ಅರ್ಥ. ಸೊ ಇವತ್ತಿಂದ ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೋ ಇಲ್ವೋ ಅನ್ನೋ ವಿಷಯ ತಿಳ್ಕೋಬೇಕು ಅಂದ್ಕೊಂಡ್ರೆ ಈ 7 ಸೈನ್ಸ್ ಅವರಲ್ಲಿ ಇದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇದ್ದರೆ ಮಾತ್ರ ಯಾವ ಸಂದೇಹನೂ ಇಲ್ಲದೆ ಕನ್ಫರ್ಮ್ ಆಗಿಬಿಡಿ. ಆ ವಿಷಯದ ಬಗ್ಗೆ ಅವರು ಓಪನ್ ಅಪ್ ಆಗ್ತಿಲ್ಲ ಅಂದರೆ ನೀವು ಪ್ರೊಸೀಡ್ ಆಗ್ಬೋದು. ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಬೆಂಬಲಕ್ಕೋಸ್ಕರ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.